जगदे गुत्तेदार, आपको बता दें कि कांग्रेस पार्टी के वन ऑफ द मोस्ट सीनियर एंड रेस्पेक्टेड लीडर्स में से आते हैं। गुलबर्गा डिस्ट्रिक्ट के वो TCC प्रेसिडेंट यानी डिस्ट्रिक्ट कांग्रेस कमेटी के प्रेसिडेंट रहे हैं और बरखूबी उन्होंने कांग्रेस पार्टी का जो काम है यहाँ पर करते आए हैं। इन्हीं सब चीजों को देखते हुए कांग्रेस पार्टी के तरफ से एक बहुत बड़ी खुशखबरी गुलबर्गा शहर के लिए कि उन्हें अब MLC यूनानिमस तरीके से इलेक्ट किया गया है। ये इन्फॉर्मेशन जैसे आई थी कुछ दिन पहले, उसके बाद उनका वार्म वेलकम के लिए तैयारी गुलबर्गा शहर में चल रही थी। जैसे वो एयरपोर्ट पर लैंड किए, एयरपोर्ट पर लैंड करने के बाद छेडम रोड करके सर्कल से एक बहुत बड़ी रैली की शक्ल में जगदेव गुत्तेदार को वेलकम किया गया। उसके बाद ये रैली सीधा पहुंची DCC ऑफिस पर। सभी कांग्रेस पार्टी के लीडर्स और कार्यकर्ता ने उन्हें वार्म वेलकम किया और उन्हें फेलिसिटेट किया। इस प्रोग्राम में MLA नॉर्थ मैडम कनिस फातिमा साहेबा, MLA साउथ आलम प्रभु पाटिल, डॉक्टर शरण प्रकाश पाटिल, डॉक्टर शरण बसवेश्वर दशनपुर, डॉक्टर अजय धर्म सिंह और कई सारे लोग यहाँ पर मौजूद रहे। This video is sponsored by Mahalakshmi Jewelers, Manu Multi Speciality Hospital, KVN University, Shaheen Group of Institutions, Surat Khazana, Al Sharia Group of Institutions, Big Neuropsychiatry Hospital, NK NEET Institute, and by Alimi Public School. ಸನ್ಮಾನ್ಯ ಶ್ರೀ ಜಗದೇವ್ ಗುತ್ತೇದಾರ್ ಕಾಳಿಯವರು ಮೊದಲನೇ ಸಲ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಗರಕ್ಕೆ ಆಗಮಿಸಿದ ಫಲವಾಗಿ ಇವತ್ತು ಬಹಳ ಬೃಹತ್ವಾಗಿರ್ತಕ್ಕಂಥ ಅತಿ ಹೆಚ್ಚಿನ ಜನಸಾಗರದೊಂದಿಗೆ ಅವರನ್ನು ಬರಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದಾರೆ ಅಭಿಮಾನಿಗಳು. ಕಾರ್ಯಕರ್ತರಾಗಿ ಪಾಪ ಎಷ್ಟೋ ಕಷ್ಟಪಡ್ತೀರಿ, ಕೆಲವರಿಗೆ ಅವಕಾಶ ಸಿಗೋದೇ ಇಲ್ಲ, ಕೆಲವರಿಗೆ ಅವಕಾಶಗಳು ಸಿಗ್ತವೆ, ಅದು ಏನು ಮಾಡೋಕ್ಕಾಗಲ್ಲ. ಆದರೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರನ್ನ ಜೊತೆಗೆ ತಗೊಂಡು ಹೋಗುವಂತ ಒಂದು ಪರಿಪಾಠವನ್ನು ಹಾಕೊಂಡು ಇವತ್ತು ಒಂದು ನಾಡಿಗೆ ಒಂದು ಹೊಸ ದಾರಿದೀಪವಾಗಿ ಇವತ್ತು ತೋರಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಹೋಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಜಗದೇವ್ ಗುತ್ತೇದಾರ್ ಅವರಿಗೆ ಅವರು ಏನು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಅದಕ್ಕೆ ಅವರಿಗೆ ಸಿಕ್ಕಂತಹ ಒಂದು ಬಹುಮಾನ ಅವಕಾಶ ಇದು ಪಕ್ಷವರ್ಗ ನೀಡಿದೆ. ಇವರು ಮುಂದೆ ಇಡೀ 6 ವರ್ಷದ ಕಾಲದಲ್ಲಿ ನಮ್ಮ ಭಾಗದ ಬಡವರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ರೈತರ, ಕೂಲಿಕಾರರ ಸಮಸ್ಯೆಗಳನ್ನು ವಿಧಾನ ಪರಿಷತ್ತಿನಲ್ಲಿ ಪ್ರಸ್ತಾಪ ಮಾಡಿ ಇವತ್ತು ನಮ್ಮ ಭಾಗದ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಅವರು ಮಾಡಿಕೊಳ್ಬೇಕು ಮತ್ತು ಸಂಘಟನೆ ಜೊತೆಗೂ ಕೂಡ ತಾವು ಕರೀಬೇಕು. ಸಂಘಟನೆ ನಿಮ್ಮನ್ನು ಯಾವತ್ತೂ ಕೂಡ ಬರೋದಿಲ್ಲ, ಯಾಕಂದ್ರೆ ನೀವು ಸಂಘಟನೆ ಮಾಡಿ ನೀವು ಆ ಸ್ಥಾನಕ್ಕೆ ಹೋದವರು. ಹಾಗಾಗಿ ನಿಮಗೆ ಸಂಘಟನೆ ಕೂಡ ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಸಂಘಟನೆಯಿಂದ ನಾವು ಮತ್ತೆ ಶಕ್ತಿಯನ್ನು ಪಡೆಯೋಣ. ನಾವು ಅಲ್ಲಿ ಜಗದೇವ ಗುತ್ತೇದಾರ್ಲಿ ಇಬ್ಬರು ಹಿಂದುಳಿದ ವರ್ಗದವರು ಮೊಟ್ಟ ಮೊದಲನೇ ಬಾರಿಗೆ ಅವಕಾಶ ಕೊಟ್ಟಿದ್ರಿ. ವೇದಿಕೆ ಮೇಲಿದಂಥ ಎಲ್ಲ ಮಹಾನುಭಾವರಿಗೆ ಮತ್ತು ತಮ್ಮೆಲ್ಲರಿಗೆ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ನಾನು ಹೇಳ್ತೇನೆ. ನಾನು ಕಾಳಗಿ ತಾಲೂಕದವ, ಅದರ ಚಿತ್ತಾಪುರ ಮತಕ್ಷೇತ್ರ. ಜಗದೇವ ಗುತ್ತೇದಾರರು ಕೂಡ ಕಾಳಗಿ ತಾಲೂಕದವರು, ಚಿಂಚೋಳಿ ಮತಕ್ಷೇತ್ರ. ಜಗದೇವ ಗುತ್ತೇದಾರ್ ಬಗ್ಗೆ ಹೇಳಬೇಕಾದ್ರೆ 7 ವರ್ಷ ಕಾಲ ಸತತ ಜಿಲ್ಲಾ ಅಧ್ಯಕ್ಷರಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರು. ಆಮೇಲೆ ಇನ್ನೂ 10 ಹಲವಾರು ಅಧಿಕಾರಿಗಳನ್ನು ಮತ್ತು ಪಕ್ಷದ ಸಂಘಟನೆ ಕೆಲಸ ಮಾಡಿದಂಥ ವಿಚಾರಗಳು ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಹೇಳಿದ್ದಾರೆ. 7 ವರ್ಷದಿಂದ ಸತತ ಕೆಲಸ ಮಾಡಿ ಪ್ರತಿಯೊಬ್ಬರ ಮನಸ್ಸಿಗೆಲ್ಲೂ 7 ವರ್ಷಗಳಲ್ಲಿ ಇವತ್ತಿನ ಥರ ಒಂದೇ ಒಂದು ಅವರ ಬಗ್ಗೆ ಎಲ್ಲಿ ಕೆಟ್ಟ ಅಭಿಪ್ರಾಯದ ಮಾತುಗಳು ಬರಲೇ ಇಲ್ಲ. ಅಂತ ಒಬ್ಬ ಪ್ರಾಮಾಣಿಕವಂತ ರಾಜಕಾರಣಿಗೆ ಇವತ್ತ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪಕ್ಷದ ಎಲ್ಲ ಶಾಸಕರು ಮಂತ್ರಿಗಳು ಕೂಡಿಕೊಂಡು ಒಂದು ನಿರ್ಣಯ ತಗೊಂಡು ಇಂತಹ ಉತ್ತಮವಾದ ಅವಕಾಶ ಕೊಟ್ಟು ಅವರ ಸಲುವಾಗಿ ವಿಧಾನಸೌಧದ ಬಾಗಿಲನ್ನು ತೆರೆಸಿಕೊಟ್ಟಿದ್ರಲ್ಲ, ಇದು ನಿಜವಾಗಿ ಹಿಂದುಳಿದ ವರ್ಗದವರಿಗೆ ಸಲ್ಲಿಸ್ತಕ್ಕಂಥ
ಅಭಿಮಾನ ಮತ್ತು ಅಭಿನಂದನೆ. ಮತ್ತೆ ಯಾವತ್ತೂ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡ ಮತ್ತು ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಯಾಕಂದ್ರೆ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಇವತ್ತು ಜಗದೇವ್ ಬುದ್ಧಿದಾರ್ ಒಬ್ಬ ಪ್ರಾಮಾಣಿಕ ಒಬ್ಬ ನಾಯಕ ಎಂದು ಯಾರಿಂದನೂ ಏನು ಅಪೇಕ್ಷೆ ಮಾಡದೆ ಇರ್ತಕ್ಕಂಥ, ಪಕ್ಷದ ಬಗ್ಗೆ ಒಂದು ಬಹಳ ಒಂದು ನಿಷ್ಠೆ ಉಳ್ತಕ್ಕಂಥ ಒಬ್ಬ ನಾಯಕರನ್ನ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಗುರುತಿಸಿದ್ದಾರೆ, ಇವತ್ತು ಸಿದ್ದರಾಮಯ್ಯನವರು ಗುರುತಿಸಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಗುರುತಿಸಿದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು, ಸ್ವಾಗತ. ನಾನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ತಾವು ತೋರಿರುವ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೊದಲನೇದಾಗಿ ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆ ಮಾಡಿದ ಪಕ್ಷದ ಎಲ್ಲ ನಾಯಕರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು, ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರು, ಮತ್ತು ಹಿರಿಯರಾದ ಮತ್ತು ಮುಖ್ಯಮಂತ್ರಿಗಳ ಸಲಹೆಗಾರಂಥ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಸಾಹೇಬರು, ಎಂ ವೈ ಪಾಟೀಲ್ ಸಾಹೇಬರು, ತಿಪ್ಪಣ್ಣಪ್ಪ ಕಮತೂರು ಸಾಹೇಬರು, ಗಣೇಶ್ ಫಾತಿಮಾ ಮೇಡಮ್ ಅವರು, ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಯ ಶಾಸಕರು ಮತ್ತು ತಿಪ್ಪಣ್ಣಪ್ಪ ಕಮತೂರು ಅವರು ವಿಧಾನ ಪರಿಷತ್ತಿನ ಸದಸ್ಯರು, ಎಲ್ಲರೂ ನನಗೆ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮಾಡಲು ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅವರು ತಮ್ಮ ಹೋಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ತಮ್ಮ ಒಪಿನಿಯನ್ ಈ ರೀತಿ ಆದರೆ ಚೆನ್ನಾಗಾದಂಥ ಅವರು ಎಲ್ಲರೂ ಕೂಡ ನಮ್ಮ ಜಿಲ್ಲೆಯ ನಾಯಕರು ಸಾಹೇಬರಿಗೆ ತಿಳಿಸಿದ್ದಾರೆ. ನಾನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೆ ಬಂದು ನಾನು ತಲುಪಿದ್ದೇನೆ. ಗುಲ್ಬರ್ಗ ಜಿಲ್ಲೆಯಲ್ಲಿ 7 ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಆ ಕೆಲಸ ಮಾಡಿದ್ರಲ್ಲಿ ಯಶಸ್ವಿ ಆಗಲು ತಾವೆಲ್ಲರೂ ಕಾರಣೀಭೂತರು, ಯಾಕಂದ್ರೆ ತಮ್ಮ ಸಹಕಾರ ಇಲ್ಲದೆ ನಾನು ಇದು ಯಶಸ್ವಿ ಆಗಲು ಸಾಧ್ಯ ಇರ್ತಿರ್ಲಿಲ್ಲ. ಎಲ್ಲ ನಾಯಕರು ಹಾಗೂ ತಾವು ನನಗೆ ಕೊಟ್ಟಂತ ಏನು ನಮ್ಮೆಲ್ಲ ನಾಯಕರು ಕೊಟ್ಟಂತ ಮಾರ್ಗದರ್ಶನ, ತಾವೆಲ್ಲರೂ ಮಾಡಿದಂತ ಸಹಾಯ ನಾನು ಎಂದೆಂದೂ ಮರೆಯುವುದಿಲ್ಲ. ಅದಕ್ಕೋಸ್ಕರ ನನಗೆ ಈ ಅವಕಾಶ ಜಿಲ್ಲಾಧ್ಯಕ್ಷರಾಗಿರಲಿಂದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನ್ನನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿದ್ದೇವೆ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಮನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಕೆವಿಎನ್ ಯೂನಿವರ್ಸಿಟಿ, ಶಾಹಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಸೂರತ್ ಖಜಾನಾ, ಅಲ್ ಶರೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಬೇಗ್ ನ್ಯೂರೋ ಸೈಕಿಯಾಟ್ರಿ ಹಾಸ್ಪಿಟಲ್, ಎನ್ ಕೆ ನೀಟ್ ಇನ್ಸ್ಟಿಟ್ಯೂಟ್, ಅಂಡ್ ಬೈ ಅಲಿಮಿ ಪಬ್ಲಿಕ್ ಸ್ಕೂಲ್.